ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಎರಡು ದಿನದ ಹಿಂದೆ ಸೂರಾಲು ಅರಮನೆ ನೋಡ್ಲಿಕ್ಕೆ ಬಂದಿದ್ದೆ. ಅದೇ ರೀತಿಯಾಗಿ ಹಾಗಲ್ಕಾಯಿ ಚಪ್ಪರ ಮತ್ತು ಬೆನಗಲ್ ಬದನೆಯ ವಿಡಿಯೋವನ್ನು ಮಾಡಿದ್ದೆ. ಸೊ ಅದನ್ನು ನೋಡಿ ಸ್ವಲ್ಪ ಮುಂದೆ ಹೋಗ್ತಾ ಇರುವಾಗ ಗದ್ದೆಯ ಕೊನೆಗೆ ಇದೊಂದು ದೊಡ್ಡ ಮರ ಕಾಣಿಸ್ತು. ಅದರ ಕೆಳಗೆ ನಾಗರ ಬನವೂ ಇದೆ. ಬನ್ನಿ, ಆ ಮರದ ಎಷ್ಟು ದೊಡ್ಡದಿದೆ ನೋಡಿ, ಆ ಒಂದು ವೈಭವವನ್ನು ನೋಡೋಣ. ಸುತ್ತಲೂ ಗದ್ದೆ, ಅಶ್ವತ್ಥ ಮರ, ಪಕ್ಕದಲ್ಲಿ ಹಲಸಿನ ಮರ ಇದೆ. ಇನ್ನೇನೆಲ್ಲ ಮರ ಇದೆ ನೋಡೋಣ. ಓಹೋ, ಭಾಳ ಚೆನ್ನಾಗಿದೆ. ಕಟ್ಟೆ ಕಟ್ಟಿದ್ದಾರೆ, ಆದರೆ ನಮ್ಮ ನಾಗನ ಕಲ್ಲನ್ನು ನೆಲದಲ್ಲೇ ಇಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ನಾಗಬನ ಅಂದರೆ ಹೀಗೆ ಇರಬೇಕು ಅಂತ ಹಲವರು ಹೇಳ್ತಾರೆ. ಏನು ಅಂತ ಹೇಳಿದರೆ ಅದು ನೆಲದಲ್ಲೇ ಇರಬೇಕು ಅಂತ. ಆದರೆ ಇತ್ತೀಚೆಗೆ ಕಾಂಕ್ರೀಟಿನ ಗುಡಿಯೇ ಆಗುತ್ತೆ, ಕಟ್ಟೆಯೇ ಆಗುತ್ತೆ, ಸಿಮೆಂಟಿನ ಕಟ್ಟೆಯೇ ಆಗುತ್ತೆ, ಅಲ್ಲೇ ದೇವರನ್ನು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಇಲ್ಲಿ ಮಣ್ಣಿನಲ್ಲೇ ಇದೆ. ಸೊ ಮೂರು ಅಂತಸ್ತಿಯನ್ನು ಹಾಗೆ ಕಟ್ಟೆ ಕಟ್ಟಿದ್ದಾರೆ. ಆದರೆ ಅದರ ಮೇಲ್ಗಡೆ ನೋಡಿ, ಅದು ಎಷ್ಟು ಚಂದದ ಮರಗಳಿವೆ ನೋಡಿ. ಇದು ನಿಜಕ್ಕೂ ನಮಗೆ ಮಾದರಿ. ಈಗ ಮರಗಳನ್ನೆಲ್ಲ ಕಡಿದು ನಾಗ ಬನ ಅಂದರೆ ಏನು, ವನ ಅಂದರೆ ಕಾಡು. ಈಗ ನಾಗ ಗುಡಿ ಅಥವಾ ಬನದ ಹತ್ರ ಎಲ್ಲ ಹಸಿರು ಕಾಣುತ್ತೆ, ಆದರೆ ಇದು ಸೂರಾಲು ಅರಮನೆಯ ಹತ್ರ ಇರುವ ಈ ನಾಗ ಬನ ನಿಜಕ್ಕೂ ಸ್ಫೂರ್ತಿ, ಎಲ್ರಿಗೂ ಕೂಡ ಮಾದರಿ. ಮತ್ತು ಇದರಲ್ಲೂ ಕೂಡ ಹಲವು ಮರಗಳಿವೆ. ಸೊ ಅದನ್ನು ನಿತೀಶಣ್ಣ ಗುರುತಿಸಿದ್ದಾರೆ. ಯಾವುದೆಲ್ಲ ಮರ ಇದೆ ಇಲ್ಲಿ ಸರ್? ಇದರಲ್ಲಿ ರೆಂಜೆ ಇದೆ, ಮತ್ತೆ ಅಶ್ವತ್ಥ ಮರ, ಮತ್ತೆ ಕೊರಜ್ ಅಂತ ಒಂದು ಮರ ಇದೆ, ಪಕ್ಕದಲ್ಲಿ ಹಲಸಿನ ಮರ ಇದೆ, ಹಲಸಿನ ಮರ, ಮತ್ತೆ ಇಲ್ಲಿ ನಮ್ಗೆ ಇಲ್ಲಿ ಕೇಪುಳ ಗಿಡಗಳಿದೆ, ಸರುಳಿ ಗಿಡ ಇದೆ ಇಲ್ಲಿ ಸುಮಾರು. ಕೇಪುಳ ಗಿಡನೂ ಪಕ್ಕದಲ್ಲೇ ಇದೆ ಅಲ್ಲ ನೋಡಿ. ಈ ನಾಗಬನದ ಹತ್ರದ ಇವರೇ ಇಲ್ಲಿ ನಮ್ಗೆ ಇದ್ದಾರೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ಜಗನ್ನಾಥ. ಸರ್, ನಮಗೆ ಇದನ್ನು ಮೊನ್ನೆ ನಾನು ಸೂರಾಲ ಅರಮನೆಗೆ ಹೋಗಿದ್ದೆ, ಇವರ ಕೃಷಿಯ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ಹೌದೌದು. ಸೊ ಇವರು ನಮ್ಮ ಜೊತೆಗಿದ್ದಾರೆ. ಸೊ ನನಗೆ ಆಗ ಹೋಗುವಾಗಲೇ ಈ ಬನವನ್ನು ನೋಡಿ ತುಂಬ ಖುಷಿಯಾಗಿತ್ತು. ದೊಡ್ಡ ಮರ. ಸೊ ಇದು ಎಷ್ಟು ವರ್ಷದ ಹಿಂದಿನ ಮರ, ಅದರ ಬಗ್ಗೆ ಏನಾದರೂ? 500 ವರ್ಷ ಹಿಂದಿದೆ ಅಲ್ವಾ? ಗೊತ್ತಿದ್ದಾಗ 500 ಹಿಂದಿನ ಮರ ಅಲ್ವಾ? ಯಾವುದೆಲ್ಲ ಮರ ಇದೆ ಸರ್? ಇವರು ನಮ್ಮ ನಿತೀಶನ್ನ ಒಂದಷ್ಟನ್ನು ಗುರುತಿಸಿದ, ಆದ್ರೆ ಸ್ಥಳೀಯ ಭಾಷೆಯಲ್ಲಿ ಬಾಗಳ ಮರ ಇದೆ, ಅಶ್ವತ್ಥ ಮರ. ಆಕ್ಚುಲಿ ಈ ತಂಪು, ಈ ನೆರಳು ಅಲ್ವಾ, ಈಗ ಒಳ್ಳೆದಲ್ಲ ಈಗ. ಮತ್ತೆ ಹೆಚ್ಚಿನ ನಾಗಬನಗಳೆಲ್ಲವೂ ಕೂಡ ಕಾಂಕ್ರೀಟ್, ಈ ಸಿಮೆಂಟ್ ಇದೆಲ್ಲ ಕಟ್ತಾ ಇದ್ದಾರೆ. ಬಹಳ ಸಿಂಪಲ್, ನಾವೇ ಮಾಡಿದ್ದು ಮಾಡಿ, ನಾವು ಬೇಡ ಅಂತ ಇದೆ ಮಾಡಿ. ನೀವೇ ಹೀಗೆ ಇರ್ಬೇಕು, ಹೀಗೆ ಇರ್ಬೇಕು. ಇದು ನಿಮ್ಮ ಕುಟುಂಬದ ಇದೆ ಸರ್? ನಮ್ಮ ಸಂಬಂಧಪಟ್ಟ. ನಿಜಕ್ಕೂ ಕೂಡ ಸರ್ ಮಾದರಿ. ಈಗ ಎಲ್ಲರೂ ಕೂಡ ಬೇರೆ ರೀತಿಯಿಂದನೇ ಗುಡಿ ಕಟ್ಟೋದನ್ನ ನೋಡ್ತಾರೆ. ನಾಗ ಬನ ಅಂತ ಹೇಳ್ತೀವಿ, ಬಟ್ ಬನ ಅಥವಾ ವನ ಇರೋದೇ ಇಲ್ಲ. ಗೋಪುರ ಸರ್, ಈ ಭಾಗದಲ್ಲಿ ಇರುವ ನಾಗಬನಗಳೆಲ್ಲ ಹೇಗಿದೆ, ಬದಲಾಗಿವೆ ಅಥವಾ ಇದೇ ರೀತಿ ಇದೆಯಾ? ಕೆಲವೆಲ್ಲ ಬದಲಾಗಿದೆ, ಈಗಳಿನ ಸಿಸ್ಟಮ್ ಸಿಮೆಂಟ್ ಇದು ಮಾಡಿದ್ದಾರೆ. ನಮ್ಮ ಈ ವಟಾರದಲ್ಲಿ ನಮ್ದು ಇದು ಒಂದೇ ಈ ತರ ಈ ರೀತಿ. ಸರ್, ನಿಮ್ಗೆ ಈ ಮರಗಳ ಪ್ರಾಮುಖ್ಯತೆ, ಈಗ ನಾಗರ ಬನದಲ್ಲಿ ಒಂದು ಈ ಇದು ಮರಗಳಿರಬೇಕು, ಅದರ ಪ್ರಾಮುಖ್ಯತೆ ಏನು ಸರ್ ಹೇಳಿ? ಈಗ ನಂಬಿಕೆಗೆ ನಮ್ಗೆ ದೇವರು ಮುಖ್ಯ ಅಲ್ವಾ, ದೇವರು ಮುಖ್ಯ, ಗುಡಿ ಮುಖ್ಯ. ಆದ್ರೆ ಗುಡಿಯ ಸುತ್ತಲೂ ಮರ ಇರಲೇಬೇಕು, ಮರದ ಪ್ರಾಮುಖ್ಯತೆ. ಬಂದದ್ದು ಇದೆ ಅಲ್ಲ ಮರವೇ. ಈಗಳಿದ ಸಂಪ್ರದಾಯದ ಪ್ರಕಾರ ಸಿಮೆಂಟ್ ಇದು ಮಾಡ್ತಾರೆ. ನಾವು ಇದು ಹಿಂದಿನ ಪುರಾತನ ಇದ್ದಂತ ಮರ, ನಾವು ಅದೇ ರೀತಿ ಚೆನ್ನಾಗಿದೆ ಅಂತ ಮಾಡಿದ್ದೆ. ಹಾಗೇನೆ ನಿಜಕ್ಕೂ. ಮತ್ತೆ ಇಲ್ಲಿ ತನ್ನು ಎರಿಯುವಂತದ್ದು ಅಂತದ್ದೆಲ್ಲ ಇದು ಮಾಡ್ತಾರೆ, ನಾಗರ ಪಂಚಮಿ ನಂಬಿದವರೆಲ್ಲ ಬರ್ತಾರೆ. ನಿಜಕ್ಕೂ ಇದು ಸ್ಫೂರ್ತಿ.